ಈ ವಿಚಾರವಾಗಿ ನಿಮಗೆ ಪೂರ್ಣ ಮಾಹಿತಿ ಇಲ್ಲ ಅನಿಸುತ್ತೆ, ಮಾಹಿತಿ ಹೇಳ್ತೀನಿ ಕೇಳಪ್ಪ. ಅದು ಆ್ಯಕ್ಚುಲಿ ಅವ್ರಿಗೆ ಮಂಜೂರಾಗಿದ್ದಂಥ ಜಮೀನು ಅಂತ ಅವ್ರು ಹೇಳ್ತಾರೆ. ಯಾರೋ ಮುನಿಯಪ್ಪ ಅಂತ ಒಬ್ಬ ರೈತ ಏನು ಕಾಲಿಗೆ ಬಿದ್ದ ಅಂತ ನೀವು ಹಾಕ್ತಿದ್ದೀರಲ್ಲ, ಅವರು ನಮಗೆ ಮಂಜೂರಾಗಿತ್ತು ಜಮೀನು ಅಂತ ಹೇಳ್ತಾರೆ. ಅವರು ಫಸ್ಟ್ ಇದನ್ನು ಎಸಿ ಕೋರ್ಟ್ಗೆ ಹಾಕ್ತಾರೆ. ಎಸಿ ಕೋರ್ಟಲ್ಲೂ ಕೂಡ ಈ ಮುನಿಯಪ್ಪನ ವಿರುದ್ಧನೇ ಆದೇಶ ಆಗುತ್ತೆ. ಯಾಕಂದರೆ ಅವರು ಡಾಕ್ಯುಮೆಂಟ್ಸ್ ಏನು ಅಲಾಟ್ಮೆಂಟ್ ಅವ್ರ ಜಮೀನು ಮಂಜೂರಾಗಿದ್ದಂಥ ಡಾಕ್ಯುಮೆಂಟ್ಸ್ನ ತಂದು ಕೊಡಿ ಅಂತ ಕೇಳಿದ್ರು ಕೂಡ ಅವ್ರು ತೊಗೊಂಡೋಗಿ ಕೊಟ್ಟಿರಲ್ಲ. ಹಾಗಾಗಿ ಎಲ್ಲ ಒಂದು ಕಡೆ ಅಲ್ಲಿ ಎಸಿ ಕೋರ್ಟಲ್ಲಿ ಅವ್ರ ವಿರುದ್ಧ ಆಗ್ತದೆ. ಮತ್ತು ಮುನಿಯಪ್ಪ ಡಿ ಸಿ ಕೋರ್ಟ್ಗೆ ಹೋಗ್ತಾರೆ. ಡಿ ಸಿ ಕೋರ್ಟ್ಗೆ ಹೋದಾಗ ಅಲ್ಲಿ ನನ್ನ ಹತ್ರ ಬಂದು ಮುನಿಯಪ್ಪ ಅಂತ ಒಬ್ಬ ರೈತ ಏನು ಹೇಳಿ ತೋರಿಸ್ತಲ್ಲ, ಅವರು ನನ್ನ ಹತ್ರ ಬಂದು ಭೇಟಿ ಮಾಡಿ ಅಣ್ಣ ಈ ಥರ ನನಗೆ ಸಮಸ್ಯೆ ಆಗೈತೆ ಅಂತ ನನ್ನ ಹತ್ರ ಕೇಳ್ಕೊಂಡಾಗ, ನಾನು ಏನು ಲಾಯರ್ ಫೀಸ್ ಕೊಡಬೇಕಲ್ಲ 25,000 ರೂಪಾಯಿ ನಾನೇ ಲಾಯರ್ ಫೀಸ್ ಕೊಟ್ಬಿಟ್ಟು ಅವ್ರಿಗೆ ಅನುಕೂಲ ಮಾಡಿಕೊಡಪ್ಪ ರೈತನಿಗೆ ಅಂತೇಳಿ ನಾನೇ ಒಬ್ಬ ಲಾಯರ್ಗೆ ದುಡ್ಡು ಕೊಟ್ಟು ಕಳಿಸಿದ್ದೆ. ಯಾರು ಮುನಿಯಪ್ಪ ಅಂತ ಕಾಲಿಗೆ ಬಿದ್ದ ಅಂತ ನೀವೇನು ತೋರಿಸ್ತಿಲ್ಲ ರೈತ ಆತನಿಗೆ. ಅವ್ರು ಅವಾಗ 25,000 ಕೊಟ್ಟು ಲಾಯರ್ ಕೂಡ ಇಟ್ಟರು. ಬಟ್ ಅಲ್ಲಿ ಡಿ ಸಿ ಕೋರ್ಟಲ್ಲಿ ಕೂಡ ಇವ್ರ ವಿರುದ್ಧನೇ ಆದೇಶ ಆಯಿತು. ಅದು ಕೋರ್ಟ್ ಕೇಸ್, ಅದು ಯಾವುದೂ ಅಲ್ಲ. ಕೋರ್ಟಲ್ಲಿ ಇಲ್ಲದೆ ಹೋಗಿದ್ರೆ ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು. ಒಂದಷ್ಟು ಇವ್ರ ಪರವಾಗಿ ಕಾನೂನು ಪರವಾಗಿ ಇವರಿದ್ದರೆ 100% ಇವ್ರ ಪರವಾಗಿ ಆಗೋದು. ಬಟ್ ಏನಾಯಿತು ಅಂದರೆ ಅಲ್ಲಿ ಕೋರ್ಟಲ್ಲಿ ಇದ್ದಾಗ ಯಾರೂ ಕೂಡ ಏನು ಮಾಡೋಕ್ಕಾಗಲ್ವಲ್ಲ. ಸೊ ಹಿಂಗಾಗಿ ಎ ಸಿ ಕೋರ್ಟ್ ಕೂಡ ಇವರ ವಿರುದ್ಧ ಆಯಿತು, ಮುನಿಯಪ್ಪನ ವಿರುದ್ಧ ಆಯಿತು. ಮತ್ತು ಡಿ ಸಿ ಕೋರ್ಟಲ್ಲಿ ಕೂಡ ಮೊನ್ನೆ ಆದೇಶ ಮುನಿಯಪ್ಪನ ವಿರುದ್ಧ ಆಯಿತು. ಕೆಲವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಲಿಲ್ಲ ಅಂತ ಇನ್ನೊಂದೇನೋ ಗೊತ್ತಿಲ್ಲ ನನಗದು. ಸೊ ಈ ನಿಟ್ಟಿನಲ್ಲಿ ಮೊದಲನೇದಾಗಿ ಆ ರೈತನಿಗೆ ಸಪೋರ್ಟ್ ಮಾಡಿದ್ದೆ ನಾನು. ಇವತ್ತು ಕೂಡ ಬಗರಕು ಮೀಟಿಂಗ್ ಇತ್ತು, ಬೆಳಗ್ಗೆ ಬಗರಕು ಮೀಟಿಂಗ್ ಕ್ಯಾನ್ಸಲ್ ಆಯಿತು. ತದನಂತರ ಸುಮಾರು 100 ಜನ ರೈತರು ಬಂದಿದ್ದರು, ಅವ್ರ ಕೆಲಸ ಕಾರ್ಯಗಳು ಮಾಡಿಕೊಟ್ಟೆ. ಮತ್ತು ಅವಾಗ ಮುನಿಯಪ್ಪ ಕೂಡ ಬಂದು ಭೇಟಿಯಾಗಿದ್ದರು. ನಾನೇ ಇವತ್ತು ಅವ್ರಿಗೆ ರೆಫರ್ ಮಾಡಿದೆ, ನೀನು ಇದ್ರ ಮೇಲೆ ಹೈಕೋರ್ಟ್ಗೆ ಹೋಗ್ಬಿಡಪ್ಪ, ಹೈಕೋರ್ಟಿಗೆ ಅದೇನು ಲಾಯರ್ದು ಫೀಸ್ ಇದೆಯೋ ನಾನು ಕೊಡ್ತೀನಿ, ನೀನು ಹೈಕೋರ್ಟ್ಗೆ ಹೋಗಿ ಸ್ಟೇ ತರಕ್ಕೆ ಇದು ಮಾಡ್ಕೊಳಪ್ಪ ಅಂತ ಹೇಳ್ಬಿಟ್ಟು ನಾನು ಇವತ್ತು ಅವ್ರಿಗೆ ಹೇಳಿ, ಮತ್ತು ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನೇನು ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ ಅವೆಲ್ಲ ಕಲೆಕ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊ, ನಾನು ಲಾಯರ್ ಹೇಳ್ತೀನಿ, ಅಲ್ಲಿ ಹೋಗಿ ಭೇಟಿ ಮಾಡ್ಕೊಳಪ್ಪ, ನಾನು ನಾನೇ ಫೀಸ್ ಕೊಡ್ತೀನಿ ಅಂತ ಇವತ್ತು ಹೇಳಿ ಕಳಿಸ್ಕೊಟ್ಟಿದ್ದೀನಪ್ಪ. ಇದು ನಿಜವಾದಂಥ ಸ್ಟೋರಿ, ಗೊತ್ತಾಯ್ತಾ? ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಗ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಗ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.